This is so nice. Namma ella cinema gala ondashtu songs galalli ella, you know, like they use this, no? ಇವತ್ತು ನನ್ನ ಗಂಡ ಬರೀ ಒನ್ ಲೈನ್ ಪಂಚಿಂಗ್ ಡೈಲಾಗ್ಸ್ ಕೊಟ್ಟು ಕೊಟ್ಟು ಬಿಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಮಗನಿಗೋಸ್ಕರ, ಜಿಯಾನ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಆದ್ರೆ ಅದೇನು ಅಂತ ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನಗೆ ತುಂಬಾ ಇಷ್ಟವಾಗಿರುವಂತ ಜಾಗಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಮಗನಿಗೋಸ್ಕರ, ಜಿಯಾನ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಅಂಡ್ ಆಲ್ಸೋ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಆದ್ರೆ ಅದೇನು ಅಂತ ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ನಾನು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗಿರುವಂತಹ ನಮ್ಮ ಕರ್ನಾಟಕದ ಚನ್ನಪಟ್ಟಣಕ್ಕೆ ಬಂದಿದ್ದೀನಿ. ಹೌದು, ಚನ್ನಪಟ್ಟಣದ ಟಾಯ್ಸ್, ಓ ಮೈ ಗಾಡ್, ನಮ್ಮ ವರ್ಲ್ಡ್ ವೈಡ್ ಅಲ್ಲಿ ತುಂಬ ರೆಕಗ್ನೈಸೇಷನ್ ಪಡ್ಕೊಂಡಿರುವಂತ ಒಂದು ಊರು ನಮ್ಮ ಕರ್ನಾಟಕದ ಚನ್ನಪಟ್ಟಣ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಸೊ ಅಲ್ಲಿನ ಚನ್ನಪಟ್ಟಣದ ಒಂದು ಟಾಯ್ಸ್ ಅಂಗಡಿಗೆ ನಾನು ಬಂದಿದ್ದೀನಿ, ಯಾಕಂದ್ರೆ ಇಲ್ಲಿನ ಏನು ಆಟಿಕೆಗಳೆಲ್ಲ ತುಂಬಾನೇ ಫೇಮಸ್, ಹ್ಯಾಂಡ್ ಮೇಡ್ ಇರುವಂತದ್ದು. ಸೊ ನಮ್ಮ ಕರ್ನಾಟಕದವರು, ನಾವು ಕನ್ನಡಿಗರಾಗಿ ಯಾಕೆ ನಮ್ಮ ಚನ್ನಪಟ್ಟಣಕ್ಕೆ ಬಂದು ನನ್ನ ಮಗನಿಗೆ ಒಂದಷ್ಟು ಆಟಿಕೆಗಳನ್ನ ತಗೊಂಡು ಹೋಗ್ಬಾರ್ದು ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಇಲ್ಲಿ ಏನೇನು ತಗೊಳ್ತೀನಿ, ಹಾಗೆ ಸರ್ಪ್ರೈಸ್ ಏನು, ಇದನ್ನೆಲ್ಲ ಹೇಳ್ತೀನಿ. ನಾನು ಯಾವ ಅಂಗಡಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ. ನಾವು ಚನ್ನಪಟ್ಟಣದ ಒಂದು ಫೇಮಸ್ ಟಾಯ್ ಶೋ ಶಾಪ್ಗೆ ಬಂದಿದ್ದೀವಿ. ನಿಮ್ಮ ಪರಿಚಯನ ನೀವೇ ಮಾಡ್ಕೊಳ್ಳಿ ನಮ್ಮ ಆಡಿಯನ್ಸ್ ಜೊತೆ. ನಿಮ್ಮ ಹೆಸರು? ನಮ್ಮ ಹೆಸರು ಚನ್ನಪ್ಪ ಅಂತ, ಚನ್ನಪ್ಪಗೌಡ. ಮತ್ತೆ ನಮ್ಮ ಮಕ್ಕಳು ಪವನ್ದೀಪ್, ಮಂದೀಪ್, ಎರಡು ಟಾಯ್ಸ್ ಅಂಗಡಿ ಇದಾವೆ ನಮ್ಗೆ. ನಿಮ್ಮ ಅಂಗಡಿ ಹೆಸರು? ಅಂಗಡಿ ಹೆಸರು ಜೈ ಶ್ರೀ ನವನಿತ ಕೃಷ್ಣ. ನಮ್ದು 50-50 ವರ್ಷ ಆಯ್ತು ಅಂಗಡಿ ಮಡಿಗೆ. ನಮ್ದು ಬಿಸ್ನೆಸ್ ಪರವಾಗಿ ನಡೀತಾ ಇದೆ. ಈ ಕೊರೋನಾ ಬಂದಾಗಿ ಸ್ವಲ್ಪ ಡೆಲ್ ಆಗಿದೆ, ಆದ್ರೂ ಸಣ್ಣ ಪುಟ್ಟ ವ್ಯಾಪಾರಗಳು ನಡೀತಾ ಇದಾವೆ. ನಾವು ಕಸ್ಟಮರ್ ಎಲ್ಲ ಇಟ್ಕೊಂಡಿದ್ದೇವೆ. ವ್ಯವಹಾರಗಳು ನಾವು ಇದನ್ನ ಪರ್ಚೇಸ್ ಮಾಡ್ತೀವಿ ನಾವೇ. ಸ್ವಂತ ಏನ್ ಪರ್ಚೇಸ್ ಅಂತ ಫ್ಯಾಕ್ಟ್ರಿ ಇದೆ, ನಾವು ಅವ್ರಿಗೆ ಆರ್ಡರ್ಸ್ ಕೊಟ್ಟು ಮತ್ತೆ ಅವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟಿದ್ವಿ. ಅವರಿಂದ ನಾವು ಪರ್ಚೇಸ್ ಮಾಡಿ ಬಿಸ್ನೆಸ್ ವ್ಯಾಪಾರ ಮಾಡೋ, ಇದನ್ನೇ ನಾವು ಬಿಸ್ನೆಸ್ ವ್ಯಾಪಾರ ಆಗಿಂದ ಮಾಡ್ಕೊಂಡು ಬಂದು ಮಕ್ಕಳಿಗೆ ಇದನ್ನ ಉದ್ಯೋಗ ಅವ್ರಿಗೆ ಕಲ್ಪಿಸ್ಕೊಟ್ಟಿದ್ದೀವಿ. ಸ್ವಂತ ಸ್ಥಳ ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ದೊಡ್ಡಮಳೂರು. ಇದರಲ್ಲಿ ನಾವು ಸ್ವಂತ ಓನ್ ಇಟ್ಕೊಂಡು ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡು ಮಕ್ಕಳು ಇಷ್ಟೊಂದು ಟಾಯ್ಸ್ ಎಲ್ಲ ಇರುತ್ತಲ್ವಾ, ಅಂದ್ರೆ ಬೇರೆ ಬೇರೆ ತರ ಟಾಯ್ಸ್ ನ ತಗೊಂಡೋಗೋದಕ್ಕೆ ಬೇರೆ ಬೇರೆ ತರ ಕಸ್ಟಮರ್ಸ್ ಬರ್ತಾ ಇರ್ತಾರಲ್ಲ. ಇದು ಬೇರೆ ಬೇರೆ ಕಸ್ಟಮರ್, ಇಡೀ ವರ್ಲ್ಡ್ ನಲ್ಲಿ ಎಷ್ಟು ಪ್ರಪಂಚ ಆಯ್ತು ಅಷ್ಟು ಜನ ಇಲ್ಲಿಗೆ ಬರ್ತಾರೆ. ಹೌದು ಹೌದು, ಅಷ್ಟು ಜನ ಬಂದು ಇದನ್ನ ಫಿಲಂ ಸ್ಟಾರ್ಗಳೆಲ್ಲ ನಮ್ಮ ಹತ್ರ ಬಂದಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂಬರೀಷ್ ನಮ್ಗೆ ಆತ್ಮೀಯರು. ಇಲ್ಲಿ ಬಂದು ಮಂಡ್ಯ ಹೋದಾಗ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಕೊಂಡು ಮಾತಾಡ್ಸ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ರು ಅವ್ರಿಗೆ. ಅದರಿಂದ ಇಲ್ಲಿ ಏನಪ್ಪ ಅಂದ್ರೆ ಬಣ್ಣ ಬಣ್ಣ ಅದಿರೋದ ಕಟ್ಟಿಗೆದಿನ ಮಾಡಿರೋದ್ರಿಂದ ಇದು ಒರಳಿಗೆನೆ ಹೆಸರುವಾಸಿಗೆ. ಮಕ್ಕಳಾಟ, ಮತ್ತೆ ವಾಕರು, ಮಕ್ಕಳದು ಟಾಯ್ಸ್ಗಳು, ಮತ್ತೆ ಆಡಿ ಕಸ್ತೂರಿನಿವಾಸ ರಾಜ್ಕುಮಾರ್ ಆಡಿರುವಂತ ಬೊಂಬೆ ಆಡಿಸಿ ನೋಡು ಗೀಡಿಸಿ ನೋಡು ಅನ್ನೋದು ಇದೆಲ್ಲ ಇದು ಹೆಸರುವಾಸಿಗೆ ಆಗಿನಿಂದ ಬಂದಿರೋದ್ರಿಂದ ಈ ಸ್ಥಳದಲ್ಲಿ ಪ್ರತಿಯೊಬ್ಬರಿಗೂ ಈ ಆಟ ಶ್ರಮ ಬಗೆ ಬಗೆ ನೋಡೋದ್ರಿಂದ ಪರ್ಚೇಸ್ ಮಾಡ್ಕೊಂಡು ಜನ ಹೋಗ್ತಾರೆ. ಒಂದು ಮೆಮೊರೀಸ್ ತರ ಇಟ್ಕೊಳ್ತಾರೆ ಮನೆಯಲ್ಲಿ. ಇವತ್ತು ನಾನು ಸಾಕಷ್ಟು ಬೊಂಬೆಗಳನ್ನ ತಗೊಳಕ್ಕೆ ಅಂತ ಬಂದಿದ್ದೀನಿ ಸರ್. ಒಂದ್ಸಲ ರೌಂಡ್ ಹಾಕ್ತೀನಿ ನಾನು, ಯಾವ್ದ್ಯಾವ್ದು ಇಷ್ಟ ಆಗತ್ತೆ ಎಲ್ಲ ತಗೊಂಡು ಹೋಗ್ತೀನಿ. ಓಕೆನಾ? ಬನ್ನಿ ಇವತ್ತು. ನಾನಂತೂ ತುಂಬಾ ಎಕ್ಸೈಟ್ ಆಗಿದೆ. ಬಹುಶಃ ನಾನು ಪ್ರತಿ ವಿಡಿಯೋದಲ್ಲೂ ನನ್ನ ಮಗ ಜಿಯಾನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಅವನ್ ಬಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರ್ತಿದ್ದ. ಆದ್ರೆ ಇಲ್ಲಿ ಯಾವ ವಸ್ತುಗಳು ಇರಕ್ ಬಿಡ್ತಾ ಇರ್ಲಿಲ್ಲ, ಎಲ್ಲಾನು ಆ ಕಡೆ ಕಡೆ ಮಾಡ್ತಿದ್ದ. ಬಟ್ ಬನ್ನಿ, ಇಲ್ಲಿ ಏನೇನಿದೆ ಅಂತ ನೋಡೋಣ ಪ್ಲೀಸ್. ಕಮ್. Thank you.
ಮೆಟಲ್. ಓ ನೈಸ್. ಹಲೋ ಬೆಂಗಳೂರು ಇದ್ರ ಮೇಲೆ ನೀವೇ ಹೊಂಟಾಗ ಬಂದು ಕೂತ್ಕೊಂಡೆ ಅಲ್ವಾ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತಾವ್ರಿ ಬೆಂಗಳೂರು ನಾನು ಇದ್ರಲ್ಲೇ ಹೋಗ್ಬಿಡ್ಬೋದಂತೆ. ಅದೊಂದು ತಗೋಬೋದಾ ತೆಗಿಬೋದು. ನನ್ನ ಮಗನಿಗೆ ಕಾರ್ಗಳಂದ್ರೆ ತುಂಬಾ ಇಷ್ಟ. ಅದು ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಅವ್ನು ಹುಟ್ಟಿದಾಗ್ಲಿಂದ ಕೊರೋನಾ ಟೈಮು ಲಾಕ್ ಡೌನ್ ಅಂತ ಹೇಳಿ ಮನೇಲೇ ಆಗೋಗ್ಬಿಡಿದಾನೆ. ಅಂಡ್ ಮನೇಲೇ ಇರೋದ್ರಿಂದ ಅವನಿಗೆ ಈಚೆಗಡೆ ಯಾವ್ದಾದ್ರು ಗಾಡಿಗಳನ್ನ ನೋಡಿದ್ರೆ ಅಷ್ಟು ಎಕ್ಸೈಟ್ ಆಗ್ಬಿಡ್ತಾನೆ. ಕಾರ್ ಆತರದ ಏನಾದ್ರು ಕೊಟ್ರೆ ಇಲ್ಲಿ ವೆರಿ ವೆರಿ ಎಕ್ಸೈಟ್. ನೋಡೋಣ ವುಡನ್ ಕಾರ್ ಇದೆ ಸೊ ನೋಡೋಣ. ಓ ಚಪಾತಿ ಸ್ಟವ್ ಈ ತರ ಮಕ್ಕಳ ಆಟ ಆಡೋದಕ್ಕೆ ಕೂತ್ಕೊಂಡೆಲ್ಲ ಜೋಡಿಸ್ಕೊಂಡು ಆಟ ಆಡೋದು. ಇದು ಹಿಂದೆಯಿಂದ ಬಂದಿರೋದು. ಚೆನ್ನಾಗಿದೆ ಹಿಂದೆಯಿಂದ ಬಂದಿರೋದು. ಮತ್ತೆ ಐ ಥಿಂಕ್ ನಾನು ನನ್ನ ತಮ್ಮನ ಮಗಳಿಗೆ ತಗೋಬಹುದು ಬಿಕಾಸ್ ಅವಳ ಮನೆಯಲ್ಲಿ ರಿಯಲ್ ಚಪಾತಿನ ಮಾಡ್ತಾಳೆ. ಇದೇನೇ ಹೇಳ್ತಾರೆ ಹೇಳಿ ಸರ್ ಇದನ್ನ ಕಿಟಿ ಕಿಟಿ ಓಕೆ. ನನ್ನ ಹಸ್ಬೆಂಡ್ ತೋರಿಸ್ತಾರೆ ಬಸ್ ನಾನು ಹೇಳ್ದಾಗೆ ಕಾರ್ ಬಸ್ ಬೈಕ್ ಏನೇ ಇದ್ರು ನನ್ನ ಮನೆ ತುಂಬಾ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ಮೇಡ್ ಇನ್ ಇಂಡಿಯಾ ಚನ್ನಪಟ್ಟಣದಲ್ಲಿ ಮಾಡಿರುವಂತ ಬಸ್. ಪ್ರಾಬಬ್ಲಿ ನನ್ನ ಮಗನ್ಗೆ ಇದನ್ನ ತಗೊಳ್ತೀನಿ. ಸಿ ಇನ್ನೊಂದು ಏನ್ ಖುಷಿ ಆಗುತ್ತೆ ಅಂತಂದ್ರೆ ಈಗ ಪ್ಲಾಸ್ಟಿಕ್ಸ್ ನ ನಾವು ಯೂಸ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಸಕ್ಕರೆ ಪುಡಿ ಸಕ್ಕರೆ ಪುಡಿ ಅಲ್ಲ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಆತರದಕ್ಕೆಲ್ಲ ಇದನ್ನ ಹಾಕೋಬಹುದು. ವೆರಿ ನೈಸ್. ಹೌದು ನಾವು ಮಾಡಿದೀವಿ ಸ್ಕೂಲಲ್ಲೆಲ್ಲ ಕೋಲಾಟಗಳು. ಹಾ ನೀವು ನೋಡಿಲ್ವಾ ಮಜಾ ಟಾಕೀಸ್ ಅಲ್ಲಿ? ನಮ್ಮ ಯಜಮಾನ್ರು ಹಿಂದೆಗಡೆ ನಿಂತ್ಕೊಂಡು ವಾಯ್ಸ್ ಕೊಡ್ತಾ ಇದಾರೆ ಮಾಡ್ತಾರೆ ಮಾಡ್ತಾರೆ ಮನೆಯಲ್ಲಿ ಅಂತ. ಸೊ ಅವ್ರ ಪ್ರಕಾರ ಏನು ಅಂತಂದ್ರೆ ಮನೆಯಲ್ಲಿ ನಾನು ಗಲಾಟೆ ಮಾಡ್ತೀನಿ ಜಗಳ ಮಾಡ್ತೀನಿ ಅಂತ. ಬಟ್ ದಟ್ ಇಸ್ ನಾಟ್ ಕೋಲಾಟ, ದಿಸ್ ಇಸ್ ಕೋಲಾಟ. ಕಾರ್ ಇತ್ತಲ್ಲ ಅದ್ ಕೊಡಿಪ್ಪ ಅಲ್ಲಿ. ಯು ವಾಂಟ್ ಜಿಯಾನು ಇಲ್ಲಿ ಕಾರ್. ವಾವ್ ಕಾರ್ ಬನ್ನು. ಐ ಲವ್ ಯು. ಐ ಲವ್ ಯು ಬಾಯ್. ಇನ್ನೊಂದೇನ್ ಗೊತ್ತಾ, ನಾವು ಆನ್ಲೈನ್ ಅಲ್ಲಿ ಇವಾಗ ಏನಾದ್ರು ಒಂದು ಹಳೇದಾಗಿರುತ್ತೆ ಅಂತನ್ಬಿಟ್ಟು ಶಾಪಿಂಗ್ ಮಾಡ್ತೀವಿ. ಯೂಶಲಿ ನಾನು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ, ಬಟ್ ಈ ಥರದೆಲ್ಲ ತುಂಬಾ ಬೇಗ ಕಲರ್ ಬಿಟ್ಕೊಳ್ಳುತ್ತೆ. ಈ ತರ ಲಟ್ಟಣಿಗೆಗಳಾಗಿರ್ಬೋದು ಅಥವಾ ಸೌಟ್ ಆಗಿರ್ಬೋದು ತುಂಬಾ ಬೇಗ ಕಲರ್ ಬಿಟ್ಕೊಳ್ಳುತ್ತೆ ಆನ್ಲೈನ್ ಅಲ್ಲಿ ಮಾಡೋದು. ಬಟ್ ಇಲ್ಲಿಂದು ಗ್ಯಾರಂಟೀಡ್ ಗೊತ್ತಾ, ನಿಜವಾಗ್ಲು ಏನೂ ಆಗಲ್ಲ. ಅಷ್ಟು ಲೈಕ್ ಏನ್ ಹೇಳೋದು, ಒರಿಜಿನಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಈ ತರ ಮಣೆ ಎಲ್ಲ ಎಷ್ಟು ಥಿಕ್ ಆಗಿ ಏನಾದ್ರೂ ಆಗಿದೆಯಾ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ದಿಸ್ ಇಸ್ ರಿಯಲಿ ಗುಡ್. ಯಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಚನ್ನಪಟ್ಟಣದಲ್ಲಿ. ನಾನು ಶಾಪಿಂಗ್ ಮಾಡ್ತೀನಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಹೆದರ್ಕೊಳ್ತಾರೆ, ಸ್ಪೆಷಲಿ ನನ್ನ ಹಸ್ಬೆಂಡ್ ಹೆದರ್ಕೊಳ್ತಾರೆ ಬಿಕಾಸ್ ನಾನು ತುಂಬಾ ಶಾಪಿಂಗ್ ಮಾಡ್ತೀನಿ ಅಂತ. ಅದಕ್ಕೆ ಯೋಚನೆ ಮಾಡಿ ಮಾಡಿ ತಗೊಳ್ತದೆ. ಬಟ್ ನಂಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಗೆ ಇಷ್ಟ ಆಗಿರೋದನ್ನೆಲ್ಲ ತಗೊಂಡು ತಗೊಂಡು ಕಲೆಕ್ಟ್ ಮಾಡ್ತೀವಿ. ಸೊ ಕೇಳ್ತೀನಿ, ಅವ್ರು ಬಂದಾಗ ಪರ್ಮಿಷನ್ ಕೇಳ್ತೀನಿ ಹೇಗಿದೆ ಇದು ಅಂತ. ದಿಸ್ ಇಸ್ ಸೋ ನೈಸ್. ನಮ್ಮ ಎಲ್ಲ ಸಿನಿಮಾಗಳ ಒಂದಷ್ಟು ಸಾಂಗ್ಸ್ಗಳಲ್ಲಿ ಎಲ್ಲ ಯುನೋ ಲೈಕ್ ದಿ ಯೂಸಸ್ ನೋ ಡಾನ್ಸಿಂಗ್ ಲೇಡಿ. ಸೊ ದಿಸ್ ಇಸ್ ವೆರಿ ನೈಸ್. ಐ ಥಿಂಕ್ ಇದು ತುಂಬ ಫೇಮಸ್ ಚನ್ನಪಟ್ಟಣದಲ್ಲಿ ಅಲ್ವಾ, ಡಾನ್ಸಿಂಗ್ ಲೇಡಿ ತುಂಬಾ ಫೇಮಸ್. ನೈಸ್ ನೋ. ಮೈ ಹಸ್ಬೆಂಡ್ ಇವತ್ತು ನನ್ನ ಗಂಡ ಬರೀ ಒನ್ ಲೈನ್ ಪಂಚಿಂಗ್ ಡೈಲಾಗ್ಸ್ ಕೊಟ್ಟು ಕೊಟ್ಟು ಬಿಡ್ತಾ ಇದಾರೆ. ಹಿ ಸೇಯಿಂಗ್ ಆಲ್ರೆಡಿ ನೀನೇ ಡಾನ್ಸಿಂಗ್ ಲೇಡಿ ಇದೆಯಲ್ಲಮ್ಮ, ಇದು ಯಾಕೆ ಬೇಕು ಅಂತ. ವಾ ಓ ಮೈ ಗಾಡ್. Anyways, thank you, but this is nice.
ನಾನಾಗಲೇ ಹೇಳಿದಾಗೆ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಏನೋ ಮಾಡ್ತೀವಿ ಬಟ್ ಇದರ ಒಂದು ಆ ಗುಣಗಳು ಜಿಯಾನ್ಗೆ ಗೊತ್ತಾಗಬೇಕು ಅಂಡ್ ಅವನು ಅದನ್ನ ಇಷ್ಟ ಅಂಡ್ ಇನ್ನೊಂದು ಏನಂದ್ರೆ ಆಲ್ಮೋಸ್ಟ್ ಅನ್ಬ್ರೇಕಬಲ್ ತರನೇ ಇರುತ್ತೆ ಏನೇ ಮಾಡಿದ್ರೂ ಒಡೆದು ಹೋಗಲ್ಲ ಸೊ ಆ ಥರದ್ದು ಒಂದು ಕ್ವಾಲಿಟೀಸ್ ಇರುತ್ತೆ ಸೊ ದಟ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಥಿಂಗ್ ಸೊ ಎಸ್ ಐ ಥಿಂಕ್ ಐ ಆಮ್ ಆಲ್ಮೋಸ್ಟ್ ಡನ್ ಡನ್ ಸೊ ಇವತ್ತು ನಾನು ಚನ್ನಪಟ್ಟಣಕ್ಕೆ ಬಂದು ಈ ಒಂದು ಟಾಯ್ ಶಾಪಲ್ಲಿ ಒಂದಷ್ಟು ಬೊಂಬೆಗಳನ್ನ ಪರ್ಚೇಸ್ ಮಾಡಿದ್ದೀನಿ ಜಿಯಾನ್ಗೋಸ್ಕರ ಹಾಗೆ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇನ್ನೊಂದಷ್ಟು ಬೊಂಬೆಗಳನ್ನ ಅಥವಾ ಇಲ್ಲಿನ ಒಂದು ಆಟಿಕೆಗಳನ್ನ ನಾನು ಪರ್ಚೇಸ್ ಮಾಡ್ತೀನಿ ಸರ್ಪ್ರೈಸ್ ಅಂತ ಆ ಸರ್ಪ್ರೈಸ್ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವಂಥ 10 ಲಕ್ಕಿ ಸಬ್ಸ್ಕ್ರೈಬರ್ಸ್ನ ನಾವು ಚೂಸ್ ಮಾಡಿ ಅವ್ರಿಗೆ ಈ ಒಂದು ಟಾಯ್ಸ್ನ ಕಳಿಸ್ಕೊಡ್ತಾ ಇದ್ದೀವಿ ಸೊ ಐ ಆಮ್ ಆಲ್ ಎಕ್ಸೈಟೆಡ್ ನಿಮಗೆ ಈ ಬೊಂಬೆಗಳು ತಲುಪಿದ್ರೆ ಈ ಬೊಂಬೆಗಳ ಜೊತೆ ನೀವು ಪಿಕ್ಚರ್ನ ತೆಗೆದು ನನ್ನನ್ನು ಟ್ಯಾಗ್ ಮಾಡಿ ಓಕೆನಾ ಯಾರ್ಯಾರಿಗೆ ಸಿಕ್ಕಿದೆ ನನ್ನ ಲಕ್ಕಿ ಸಬ್ಸ್ಕ್ರೈಬರ್ಸ್ ಯಾರು ಅಂತ ತಿಳ್ಕೊಳ್ಳೋಕ್ಕೆ ನಾನು ಕೂಡ ಕಾಯ್ತಾ ಇರ್ತೀನಿ ಆ್ಯಂಡ್ ಈ ವರ್ಷ ಐ ಥಿಂಕ್ 2 ವರ್ಷಗಳಿಂದ ಸಾಕಷ್ಟು ಹೇಳ್ತಾನೆ ಬಂದಿದ್ದೀನಿ ನಾನು ಸ್ವಲ್ಪ ನೆಗೆಟಿವಿಟಿ ತುಂಬಿಕೊಂಡಿತ್ತು ಬಟ್ ಮುಂದಿನ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಟ್ಲೀಸ್ಟ್ ಈ ಒಂದು ಸಮಯದಲ್ಲಿ ಒಂದು ಖುಷಿಯನ್ನು ಒಂದು ಏನು ಹೇಳ್ತಾರೆ ಒಂದು ಹ್ಯಾಪಿನೆಸ್ ಒಂದು ಲವ್ನ್ನು ಸ್ಪ್ರೆಡ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ನನ್ನ ಪ್ರೀತಿಯನ್ನು ಈ ಒಂದು ಮೂಲಕ ನಿಮ್ಮೆಲ್ರಿಗೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಸೊ ಈ ಪ್ರತಿ ಸಲ ನಾನು ನಿಮಗೆ ಹೇಳಿದಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ದಯವಿಟ್ಟು ಇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್